ಎಸ್, ಮುಂದಿನ ಸುದ್ದಿ. ತೆಲಂಗಾಣ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ವಿವಾದ ಸಮಯದಲ್ಲಿ ಅರ್ಹವಾದವುಗಳಿಗೆ 10 ಗ್ರಾಮ್ ಚಿನ್ನ ಮತ್ತು ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ನಗದು ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಇಂಟರ್ನೆಟ್ ನೀಡುವ ಭರವಸೆ ನೀಡುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಮಹಾಲಕ್ಷ್ಮಿ ಯೋಜನೆಯಡಿ 10 ಗ್ರಾಮ್ ಚಿನ್ನ ಸೇರ್ಪಡೆಯಾಗಿದೆ ಎಂದು ತೆಲಂಗಾಣ ಕಾಂಗ್ರೆಸ್ ಸಮಿತಿ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಶ್ರೀಧರ್ ಬಾಬು ತಿಳಿಸಿದರು. 1 ತಲಾ ಚಿನ್ನವನ್ನು ನೀಡಲಾಗುತ್ತೆ. ಇದರ ಮೌಲ್ಯ ಸುಮಾರು 50-55 ಸಾವಿರ ಅಂತ ಹೇಳಿದರು. ಪಕ್ಷ ಅಧಿಕಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಉಚಿತ ಇಂಟರ್ನೆಟ್ ಒದಗಿಸಲಿದೆ ಅಂತ ಪ್ರಣಾಳಿಕೆ ಸಮಿತಿ ಮತ್ತೊಬ್ಬ ಸದಸ್ಯರು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವಂಥ BRS, ಏನು ಆಡಳಿತ ಪಕ್ಷ ಕೆ ಚಂದ್ರಶೇಖರ ರಾವ್ ನೇತೃತ್ವದ ಪಕ್ಷದ ವಕ್ತಾರ ದಾಸೋಜು ಶ್ರವಣ್ ಮಾತನಾಡ್ತಾ, ಕರ್ನಾಟಕದಲ್ಲಿ ಕಾಂಗ್ರೆಸ್ ನೀಡಿದ ಭರವಸೆಗಳನ್ನ ಈಡೇರ್ಸೋಕೆ ಸಾಧ್ಯ ಆಯ್ತಾ ಇಲ್ಲ, ಮತ್ತು ತನ್ನ ಪ್ರಣಾಳಿಕೆಯಲ್ಲಿ ಏನು ಬೇಕಾದ್ರೂ ಭರವಸೆ ನೀಡ್ಬೋದು ಅಂತ ಕಾಂಗ್ರೆಸ್ ಅನ್ಕೊಂಡೈತೆ. ಈಗ ಅಂದ್ಬಿಟ್ಟು ಮಾಡಿದ್ದೆಲ್ಲ ಕೊಡೋಕ್ಕಾಗಲ್ಲ ಅಂತ. ಇದ್ರ ಮಧ್ಯೆ BRS ಕಾಂಗ್ರೆಸ್ ಆಲ್ರೆಡಿ ಪ್ರಣಾಳಿಕೆಯನ್ನು ಬಿಟ್ಟು 400 ರೂಪಾಯಿಗೆ LPG ಸಿಲಿಂಡ್ರು, ಪಿಂಚಣಿ ಹೆಚ್ಚಳದ ಭರವಸೆ, ಕಾಂಗ್ರೆಸ್ ಪಕ್ಷ ಚುನಾವಣೆ 6 ಭರವಸೆಗಳು ಘೋಷಿಸಿದ ಬೆನ್ನಲ್ಲ ಅವರು ಏನೇನೋ. ಒಟ್ಟಿನಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಗ್ಯಾರಂಟಿ ಗೊಂದಲ. ಯಾರಿಗೆ ಓಟ್ ಹಾಕ್ಬೇಕನ್ನೋ ಜನರಿಗೆ ಗೊತ್ತಿಲ್ಲ. ಇವ್ರಿಗೆ ಓಟ್ ಹಾಕೋರು ಇದು ಸಿಗುತ್ತೆ, ಚಿನ್ನ ಸಿಗುತ್ತೆ, ಅವ್ರಿಗೆ ಓಟ್ ಹಾಕಿದ್ರೆ ಇನ್ಶೂರೆನ್ಸ್ ಸಿಗುತ್ತೆ. ತಲೆ ಕೆಟ್ಟೋಗ್ಬಿಟ್ಟೆ ಜನಕ್ಕೆ.